ಬ್ಯಾಂಕ್ ಅಧಿಕಾರಿಯೋರ್ವ ಅವಾಂತರವೊಂದನ್ನು ಸೃಷ್ಟಿಸಿದ್ದಾನೆ. ಅಷ್ಟಕ್ಕೂ ಹಿಂದಿ ಕಲಿತು ಬಾ ಎಂದ ಬ್ಯಾಂಕ್ ಅಧಿಕಾರಿಯ ವರ್ತನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಕನ್ನಡ ಬಂದರೂ ಕೂಡ ಹಿಂದಿಯಲ್ಲಿ ವ್ಯವಹಾರ ಮಾಡಬೇಕಂತೆ. ಇನ್ನು ಈ ಅಧಿಕಾರಿಯ ದರ್ಪ ತೋರಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿದ್ದು ಕನ್ನಡ ಪರ ಹೋರಾಟಗಾರರ ಕಿಚ್ಚಿಗೆ ಹೆಸರಾದಂತಾಗಿದೆ. ರೈತರನ್ನ ಕನ್ನಡಿಗರನ್ನ ಕಡೆಗಣಿಸುತ್ತಿರುವ ಬ್ಯಾಂಕ್ ಸಿಬ್ಬಂದಿಗೆ ಅಷ್ಟೇ ಅಲ್ಲದೆ ಹಿಂದಿ ಬರದಿದ್ದರೆ ಕಲಿತು ಬಾ ಎಂದ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಈಗ ಕನ್ನಡ ಪರ ಹೋರಾಟಗಾರರು ಬ್ಯಾಂಕ್ ಮುಂದೆ ನಿಂತು ಹೋರಾಟವನ್ನ ಮುಂದುವರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಥಣಿಯ ಪಿಎಸ್ಐ ಹೋರಾಟಗಾರರ ಮನವೊಲಿಸಲು ಮುಂದಾಗಿರುವ ಘಟನೆ ಕೂಡ ಬೆಳಕಿಗೆ ಬಂದಿದ್ದು ಕನ್ನಡ ಬರದ ಅಧಿಕಾರಿಯನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಎಂದು ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಹಿಂದಿ ಕಲಿಯದವರಿಗೆ ವ್ಯವಹಾರ ಮಾಡುವುದು ಹೇಗೆ ಎಂದು ಪ್ರಶ್ನೆಯನ್ನ ಇಕ್ಕಿದ ಇವರು ಬ್ಯಾಂಕ್ ಅಧಿಕಾರಿಗೆ ಹೋರಾಟಗಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕನ್ನಡ ಬಾರದೆ ಇರತಕ್ಕಂತಹ ಅಧಿಕಾರಿಗಳನ್ನು ನೇಮಕ ಮಾಡಿರೋದ್ರಿಂದ ಇಲ್ಲಿನ ರೈತಾಪಿ ಜನರಿಗೆ ಮತ್ತು ಗ್ರಾಹಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿನ ಸಿಬ್ಬಂದಿಗಳ ಹತ್ರ ನಮ್ಮ ಎಲ್ಲ ಗ್ರಾಹಕರು ಹೋದಾಗ ಅಲ್ಲಿ ಅವರು ಕನ್ನಡವನ್ನೇ ಮಾತನಾಡೋದ್ರಿಂದ ಗ್ರಾಹಕರಿಗೆ ಒಂದು ಬಹಳ ಸಮಸ್ಯೆ ಆಗಿದೆ. ಮತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ಅನುಚಿತ ವರ್ತನೆ ಮಾಡೋದಲ್ಲದೆ ನೀವೇ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಕಲ್ತ್ಕೊಂಡು ಬರಿ ಅಂತೇಳಿ ಅವರು ಒಂದು ಭಾಷೆಯ ಒತ್ತಡವನ್ನು ಹೇಳುವ ಮೂಲಕ ಕನ್ನಡಕ್ಕೆ ಅವಮಾನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ನಾವು ಇವತ್ತು ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿ ತಹಶೀಲ್ದಾರ್ ಅವರ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಒಂದು ನಮ್ಮದ ಕನ್ನಡಿಗರ ಎಲ್ಲ ಸಂಘಟನೆಗಳ ಒಂದು ಮುಖಂಡರ ಪರವಾಗಿ ಆಗ್ರಹ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಥಣಿ ತಾಲೂಕಿನ ಪಟ್ಟಣದಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಾಗಿರ್ಬೋದು ಅಲ್ಲಿ ಏನು ಸಿಬ್ಬಂದಿಗಳನ್ನು ನೇಮಕ ಮಾಡಿದಾರೆ ಅಲ್ಲಿ ಕನ್ನಡ ಬರುವಂತ ಒಂದು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, ಮ್ಯಾನೇಜರ್ಗಳನ್ನು ನೇಮಕ ಮಾಡಬೇಕು. ಮತ್ತು ಈಗಾಗಲೇ ಇಲ್ಲಿ ನೇಮಕ ಮಾಡಿರ್ತಕ್ಕಂಥ ಅನ್ಯ ಭಾಷೆಯ ಒಂದು ಏನು ಅಧಿಕಾರಿಗಳಿದ್ದಾರೆ ಅವರನ್ನ ತಕ್ಷಣದಿಂದ ಇಲ್ಲಿಂದ ಬೇರೆ ಕಡೆ ಎತ್ತಂಗಡಿ ಮಾಡಿ ಇಲ್ಲಿ ಕನ್ನಡ ಬರುವಂತ ಅಧಿಕಾರಿಗಳನ್ನ ಒತ್ತಾಯ ಮಾಡಿ ನೇಮಕ ಮಾಡಬೇಕು ಅಂತ ಹೇಳಿ ನಾವು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, ಸುಕುಮಾರ್ ಮಾದರ್, ಭಾರತ್ ವೈಭವ್ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.